ಒಂದ್ ಸಲ ಸಿಂಗಾಪುರದಲ್ಲಿ ಜಾಗತಿಕ ಕರಕುಶಲ ವಸ್ತುಗಳ ಮೇಳ ಅಂತಕೊಂಡು ಆಯೋಜಿಸಿದ್ರು. ಅವಾಗ ಅದರ ಪಕ್ಕರೆ ಸೆಕೆಂಡ್ ಹ್ಯಾಂಡ್ ಗೂಡ್ಸ್ ಮೇಳನ ಇಟ್ಟಿದ್ರು. ಆಕ್ಚುಲಿ ಪಕ್ಕದಲ್ಲಿ ಸಣ್ಣ ಮೇಳ ಅದು, ಅಲ್ಲಿ ಹೋದ್ರೆ ಅಲ್ಲಿ ಹೋಗ್ತಿದ್ರು. ಯೂಸ್ಡ್ ಗೂಡ್ಸ್ ಅಲ್ಲಿ ಇಟ್ಟಿದ್ರು. ಅದು ಜಾಗತಿಕ ಕರಕುಶಲ ಮೇಳದೊಳಗೆ ಎಲ್ಲ ದೇಶದ ಎಲ್ಲ ವಸ್ತುಗಳು ಬಂದಿದ್ರು, ಬಂದಿದ್ದು ಅದನ್ನು ನೋಡ್ತಿದ್ರು, ಕೆಲವೊಂದು ಖರೀದಿನೂ ಮಾಡ್ತಿದ್ರು. ಇಲ್ಲೂ ಕೂಡ ಹಾಗೆ ಇತ್ತು. ಇದು ಕೇವಲ ಸಿಂಗಾಪುರ್ ಇದಕ್ಕಷ್ಟೇ ಸೀಮಿತವಾಗಿತ್ತು ಈ ಸೆಕೆಂಡ್ ಹ್ಯಾಂಡ್ ಗೂಡ್ಸ್ ಮೇಳ ಅನ್ನೋದು. ಅಲ್ಲಿ ಎಲ್ಲ ಯೂಸ್ಡ್ ಗೂಡ್ಸ್, ಎಲ್ಲ ನಾವು ಉಪಯೋಗಿಸಿದ ವಸ್ತುಗಳನ್ನು ಅಲ್ಲಿ ಪುನರಪ್ಪಿ ಅಲ್ಲಿ ಮಾರಲಿಕ್ಕೆ ಇಟ್ಟಿದ್ರು. ಅವರು ಇಟ್ಟಿದ್ರು, ಹಾಗೆ ಜನ ನೋಡ್ತಾ ಇದ್ರು. ಇದನ್ನು ಕೂಡ ನೋಡ್ತಿರ್ಬೇಕಾದ್ರೆ ಅಲ್ಲಿ ಒಂದು ಕಡೆ ಹೀಗೆ ಹೋದ್ರು, ಅನೇಕ ವಸ್ತುಗಳನ್ನ ಇಟ್ಟಿದ್ರು. ಲಾಸ್ಟಿಗೆ ಎಲ್ಲೋ ಒಂದು ಮೂಲೆಯೊಳಗ ಸ್ಕಲ್ ಇಟ್ಟಿದ್ರು. ಸ್ಕಲ್ ಅಂದ್ರೆ ಮಿದುಳು, ಅಂದ್ರೆ ಬ್ರೈನ್. ಅದನ್ನ ಇಟ್ಟಿದ್ರು, ಅನೇಕ ಮೂರ್ನಾಲ್ಕು ಬ್ರೈನ್ ಇಟ್ಟಿದ್ರು. ಅದ್ರ ರೇಟ್ ಬರೆದಿದ್ರು, ಅವರು ರೇಟ್ ಬರೆದಿದ್ರು. ಅದನ್ನ ಇದು ಇಂಥವ್ರ ಬ್ರೈನು ಇದು ಇಷ್ಟು, ಇದು ಇಂಥವ್ರ ಬ್ರೈನು ಇದು ಇಷ್ಟು ಕಾಸ್ಟು, ಹಿಂಗೆಲ್ಲ ಅಲ್ಲಿ ಇದು ಪಾರಿತೋಷಕವನ್ನು ಪಡೆದಂಥ ವಿಜ್ಞಾನಿ ಮಿದುಳು ಬ್ರೈನು ಅದನ್ನು ಎಷ್ಟು ಅಂತ ನೋಡಿದ್ರು. ಅವಾಗ ಬರೀ $1,600 ಅಂತಿತ್ತು. ಅವನು ಹೌ ಅಂತಂತಂದ್ರು. ಮುಂದೆ ಇದು ಮತ್ತೆ ಮುಂದೆ ಬಂದರು. ಹಾಗೆ ಅನೇಕ ಎಲ್ಲ ನೋಡ್ಕೊಂತ ಬಂದರು. ಲಾಸ್ಟಕ್ಕೆ ಒಬ್ಬ ಪಾಲಿಟಿಷಿಯನ್ ಬ್ರೈನ್ ಇಟ್ಟಿದ್ರಂತ, ಪಾಲಿಟಿಷಿಯನ್ ಬ್ರೈನ್ ಇಟ್ಟಿದ್ರಂತ ಅದರ ಬೆಲೆ $9,600 ಇತ್ತಂತ. $1,600 ಇಲ್ಲ, $9,600 ಇಲ್ಲ. ಎಲ್ಲರೂ ಪಾಲಿಟಿಷಿಯನ್ ಅಂದ್ರೆ ಪಾಲಿಟಿಷಿಯನ್ ಅಂತಂದ್ರೆ ನಾವು ನಿಕೃಷ್ಟವಾಗಿ ಕಾಣ್ತೀವಿ. ಆಕ್ಚುಲಿ ಹೇಳ್ಬೇಕಂತಂದ್ರೆ ವಿಜ್ಞಾನಿಗಳಂದ್ರೆ ಅತ್ಯಂತ ಗೌರವ ಅಂತ ಕಾಣ್ತೀವಿ. ಇದು ಅವ್ರಿಗೆ ಬಹಳ ಆಶ್ಚರ್ಯ ಆದ್ರೆ ಅವರು ವಿಜ್ಞಾನಿಗಳ ಮೀದಳು ಇಷ್ಟಕ್ಕೆ, ಪಾಲಿಟಿಷಿಯನ್ಸ್ ಮೀದಳು ಅಷ್ಟಕ್ಕೆ ಹಿಂಗೆ ಕೇಳಿದ್ರು ಅವರು. ಅವಾಗ ಸಂಘಟಕ ಒಬ್ಬ ನಿಂತಿದ್ದ ಅಲ್ಲಿ ವಾಲಂಟಿಯರ್, ಯಾಕೆ ಇಷ್ಟು ಕಾಸ್ಟ್ಲಿ ಇದನ್ನ ಇಟ್ಟಾರ, ಅದ್ ಯಾಕೆ ಅಷ್ಟು ಚೀಪ್ ಇಟ್ಟಾರ? ಇಲ್ಲ ಸರ್, ಅದು ವಿಜ್ಞಾನಿಗಳು ಅಟ್ಲೀಸ್ಟ್ ಬ್ರೈನನ್ನು ಯೂಸ್ ಮಾಡಿರ್ತಾರಲ್ಲ, ಅದು ಯೂಸ್ಡ್ ಹೆಚ್ಚು ಯೂಸ್ ಮಾಡಿರ್ತಾರೆ ಅವರು, ಹಿಂಗಾಗಿ ಅದಕ್ಕೆ ಸ್ವಲ್ಪ ಕಡಿಮೆ ಕಾಸ್ಟ್ ಅಂತ. ಮತ್ತು ಇದಕ್ಕಂದ್ರೆ ಅವ್ರು ಬ್ರೈನ ಯೂಸ್ ಮಾಡಿರೋದಿಲ್ಲ, ಅವರು ಅದಕ್ಕೆ ಫ್ರೆಶ್ ಇರ್ತಾವ, ಹೆಚ್ಚು ಭಾಳ ಯೂಸ್ ಮಾಡಿದಂಥ ವಸ್ತುವಿಗೆ ಹೆಚ್ಚು ಕಿಮ್ಮತ್ತಲ್ಲ, ಅದಕ್ಕೆ ಪಾಲಿಟಿಷಿಯನ್ ಬ್ರೈನ್ ಹೆಚ್ಚು ಯೂಸ್ ಮಾಡೋದಿಲ್ಲ, ಅದಕ್ಕೆ ಅದು ಕಾಸ್ಟ್ಲಿ ಅಂತಂದ್ರು. ಅದು ವ್ಯಂಗ್ಯವಾಗಿ ಅನ್ನಿಸ್ತದೆ, ಖರೆ ಅದು ನಿಜವಾಗ್ಲೂ ಅನ್ನಿಸ್ತದೆ. ಅವ್ರದ್ದು ಏನು ಬ್ರೈನ್ ಅದು ಎಲ್ಲ ಅವ್ರು ಯೂಸ್ ಮಾಡೋದೇ ಇಲ್ಲ. ಅವರು ತಮ್ಮ ಕೈ ಕೆಳಗೆ IAS ಆಫೀಸರ್ ಇರ್ತಾರಲ್ಲ, ಅವ್ರಿಗೆ ಹೆಚ್ಚು ಸುಮ್ಮನೆ ಕುಂತ್ಬಿಡ್ತಾರೆ. ಎಲ್ಲ ಪ್ರೊಜೆಕ್ಟ್ಸು ಎಲ್ಲ ಏನೇನು ನಾವು ಇದ್ರಾಗ ಮಾಡ್ತೀವಲ್ಲ, ಏನು ಪಂಚ ವಾರ್ಷಿಕ ಯೋಜನೆಗಳನ್ನು ಮಾಡೋದ್ರೊಳಗೆ ಸುಮ್ಮನೆ ಇವರು ತಲೆ ತೂರಿಸ್ತಾರ, ಮೂಗು ತೂರಿಸ್ತಾರ ಅಷ್ಟ. ಅದನ್ನ ಮಾಡಿದ್ರೆ ಹೆಂಗೆ, ಇದನ್ನ ಮಾಡಿದ್ರೆ ಹೆಂಗೆ, ಇಷ್ಟೇ. ಇದನ್ನ ಬಿಟ್ಟರೆ ಏನೇನು ಐಡಿಯಾಸ್ ಇರೋದಿಲ್ಲ. ತಲೆ ಇದ್ದವರನ್ನ ತಲೆ ಇಲ್ಲದವ್ರು ಆಳ್ತಾರ ಅಷ್ಟೇ. ಎಂಥ ವ್ಯಂಗ್ಯ ಅಲ್ಲ ಬದುಕು. ಶ್ರೀ ಗುರುದೇವ್.